ವೀನೆಸ್ಟ್ ಗೆ ಸ್ವಾಗತ ನಾಗರಹಾವು ಸಿನಿಮಾದ ಮೂಲಕ ರಾತ್ರಿ ಬೆಳಗಾಗುವುದರೊಳಗೆ ಸ್ಟಾರ್ ಪಟ್ಟಕ್ಕೇರಿದ್ದ ನಟ ವಿಷ್ಣುವರ್ಧನ್ ನಂತರ ಅಭಿಮಾನಿಗಳ ಸಾಹಸ ಸಿಂಹನಾಗಿ ಮೆರೆದ ವಿಷ್ಣು ಕನ್ನಡ ಅಲ್ಲದೆ ತಮಿಳು ಮಲಯಾಳಂ ಹಿಂದಿ ಭಾಷೆಗಳಲ್ಲಿ ಸೇರಿ ಸುಮಾರು 220 ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆಪ್ತರಕ್ಷಕ ಅವರ 200ನೇ ಕನ್ನಡ ಸಿನಿಮಾ ಆದರೆ ಈ ಚಿತ್ರ ರಿಲೀಸ್ ಆಗುವ ಹೊತ್ತಿಗೆ ರಾಮಾಚಾರಿ ಇಹಲೋಕ ತ್ಯಜಿಸಿದ್ರು ವಿಶೇಷ ಅಂದ್ರೆ ವಿಷ್ಣು ನಟಿಸಿರುವ ಒಂದು ಸಿನಿಮಾ ಇನ್ನೂ ರಿಲೀಸ್ ಆಗಲಿಲ್ಲ ಇದೀಗ ಆ ಚಿತ್ರದ ಬಗ್ಗೆ ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ ಹೌದು 1997 ರಲ್ಲಿ ತಮಿಳಿನಲ್ಲಿ ದೊಡ್ಡದೊಂದು ಸಿನಿಮಾ ನಿರ್ಮಾಣಕ್ಕೆ ನಟ ನಿರ್ದೇಶಕ ಕಮಲ್ ಹಾಸನ್ ಕೈ ಹಾಕ್ತಾರೆ ಅಂದ ಹಾಗೆ ಆ ಚಿತ್ರದ ಹೆಸರು ಮರುದನಾಯಕಂ 18ನೇ ಶತಮಾನದ ಯೋಧ ಮೊಹಮ್ಮದ್ ಯೂಸುಫ್ ಖಾನ್ ಜೀವನವನ್ನ ಆಧಾರವಾಗಿಟ್ಟುಕೊಂಡು ಈ ಸಿನಿಮಾ ಮಾಡಲು ಹೊರಟಿದ್ರು ಕಮಲ್ ಅವತ್ತಿನ ಕಾಲಕ್ಕೆ ಸಿಕ್ಕಾಪಟ್ಟೆ ಅದ್ಧೂರಿಯಾಗಿ ಮರುದನಾಯಕಂ ಸಿನಿಮಾ ಆರಂಭಿಸಿದ್ರು ಎಂಜಿಆರ್ ಫಿಲ್ಮ್ ಸಿಟಿಯಲ್ಲಿ ನಡೆದಿದ್ದ ಈ ಚಿತ್ರದ ಮುಹೂರ್ತಕ್ಕೆ ಖುದ್ದು ಇಂಗ್ಲೆಂಡ್ ರಾಣಿ ಎಲಿಜಬೆತ್ ಕೂಡ ಆಗಮಿಸಿದ್ರು ಅಲ್ಲದೆ ತಮಿಳುನಾಡಿನ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಕರುಣಾನಿಧಿ ನಟ ಶಿವಾಜಿ ಗಣೇಶನ್ ರಜನಿಕಾಂತ್ ಕೂಡ ಭಾಗವಹಿಸಿದ್ರು ಇಪ್ಪತ್ತೈದು ವರ್ಷಗಳ ಹಿಂದೆ ಸುಮಾರು 85 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಸಿನಿಮಾ ಮಾಡುವ ಪ್ಲಾನ್ ಮಾಡಲಾಗಿತ್ತು ಬಹುಶಃ ಈಗಿನ ಕಾಲಕ್ಕೆ ಹೋಲಿಸಿದ್ರೆ 500 ಕೋಟಿ ರೂಪಾಯಿಗಳಿಗೂ ಅಧಿಕ ಅಸಲಿಗೆ ಈ ಚಿತ್ರದ ಯಾವ ಸನ್ನಿವೇಶದಲ್ಲೂ ಗ್ರಾಫಿಕ್ಸ್ ಬಳಕೆ ಇರಲಿಲ್ಲ ಎಲ್ಲವನ್ನ ನೈಜವಾಗಿ ಚಿತ್ರೀಕರಿಸಲಾಗಿತ್ತು ಹೌದು ಜೈಪುರದಲ್ಲಿ ಒಂದಷ್ಟು ದಿನ ಮರುದನಾಯಕಂ ಚಿತ್ರದ ಶೂಟಿಂಗ್ ನಡೆದಿತ್ತು ಆ ಶೂಟಿಂಗ್ ಹೇಗಿತ್ತು ಅಂದ್ರೆ ಒಮ್ಮೆಲೆ 100 ಆನೆ 200 ಕುದುರೆ ಮತ್ತು 50 ಒಂಟೆಗಳನ್ನು ಬಳಸಿ ಚಿತ್ರೀಕರಣ ನಡೆದಿತ್ತಂತೆ ಅಂದ ಹಾಗೆ ಈ ಚಿತ್ರದಲ್ಲಿ ಮೊದಲು ಹಿಂದೂ ಆಗಿದ್ದು ಆ ನಂತರ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿದ್ದ ಯೋಧ ಮೊಹಮ್ಮದ್ ಯೂಸುಫ್ ಖಾನ್ ಪಾತ್ರದಲ್ಲಿ ಕಮಲ್ ಹಾಸನ್ ಬಣ್ಣ ಹಚ್ಚಿದ್ರು ಈ ಚಿತ್ರದಲ್ಲಿ ಬರುವ ವಜೀದ್ ಖಾನ್ ಎಂಬ ಮಹತ್ವದ ಪಾತ್ರದಲ್ಲಿ ನಮ್ಮ ವಿಷ್ಣುವರ್ಧನ್ ನಟಿಸಿದ್ರು ಸಂಕಷ್ಟದಲ್ಲಿ ಸಿಲುಕಿದ್ದ ನಾಯಕನಿಗೆ ಸಹಾಯ ಹಸ್ತ ಚಾಚುವ ಸಂಹೃದಯಿ ಪಾತ್ರ ಇದು ಒಟ್ಟು 40 ದಿನಗಳ ಕಾಲ ವಿಷ್ಣುವಿನ ಆ ಪಾತ್ರಕ್ಕೆ ಶೂಟಿಂಗ್ ನಡೆದಿತ್ತು ಗಡ್ಡ ಬಿಟ್ಟ ವಿಷ್ಣುವರ್ಧನ್ ಅವರ ಒಂದು ಫೋಟೋ ಮ್ಯಾಗಜಿನ್ ಒಂದರಲ್ಲಿ ಪ್ರಕಟವಾಗಿತ್ತು ಅದು ಕಮಲ್ ಹಾಸನ್ ಕಣ್ಣಿಗೆ ಬಿದ್ದಿತ್ತು ಅವರ ಕನಸಿನ ವಜೀದ್ ಖಾನ್ ಪಾತ್ರಕ್ಕೆ ವಿಷ್ಣುವರ್ಧನ್ ಹೇಳಿ ಮಾಡಿಸಿದ್ದಂತಿದ್ರಂತೆ ಕೂಡಲೇ ವಿಷ್ಣು ಅವರಿಗೆ ಫೋನ್ ಮಾಡಿದ ಕಮಲ್ ಪಾತ್ರದ ಬಗ್ಗೆ ವಿವರಿಸಿ ಗಡ್ಡ ತೆಗೆಯದಂತೆ ವಿನಂತಿಸಿ ಕೂಡಲೇ ಅಡ್ವಾನ್ಸ್ ನೀಡಿ ಕಾಲ್ ಶೀಟ್ ಪಡೆದಿದ್ರಂತೆ ಕಮಲ್ ನಿರೀಕ್ಷೆಗೂ ಮೀರಿ ವಿಷ್ಣು ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ರಂತೆ ಇನ್ನು ಆ ಸಿನಿಮಾಗೆ ನಾಯಕಿಯಾಗಿ ಅಂದ್ರೆ ಕಮಲ್ಗೆ ಜೋಡಿಯಾಗಿ ಟೈಟಾನಿಕ್ ಚೆಲುವೆ ಬರಲು ಸಿದ್ಧವಾಗಿದ್ರು ಅಲ್ಲದೆ ರಜನಿಕಾಂತ್ ಮತ್ತು ಅಮಿತಾಭ್ ಬಚ್ಚನ್ಗೂ ಕೂಡ ವಿಶೇಷ ಪಾತ್ರ ಇತ್ತು ಹೀಗೆ ಇಡೀ ಸಿನಿ ಜಗತ್ತು ದಿಗ್ಗಜರ ಸಮ್ಮಿಲನದ ಈ ಮರುದನಾಯಕಂ ಕಡೆಗೆ ಕುತೂಹಲದಿಂದ ನೋಡುತ್ತಿತ್ತು ಆದರೆ ಹೀಗಿರುವಾಗಲೇ ಒಂದು ದಿನ ಇದ್ದಕ್ಕಿದ್ದಂತೆ ಕಮಲ್ ಡ್ರೀಮ್ ಪ್ರಾಜೆಕ್ಟ್ನ ಶೂಟಿಂಗ್ ನಿಂತೇ ಬಿಟ್ಟಿತು ಈ ಸಿನಿಮಾದಲ್ಲಿ ನಟಿಸಿ ನಿರ್ದೇಶನ ಮಾಡುವುದರ ಜೊತೆಗೆ ನಿರ್ಮಾಣದ ಹೊಣೆಯನ್ನು ಕಮಲ್ ಹೊತ್ತಿದ್ರು ಅವರಿಗೆ ವಿದೇಶಿ ಸಿನಿಮಾ ನಿರ್ಮಾಣ ಕಂಪನಿಯೊಂದು ಸಹಕಾರ ನೀಡಿತ್ತು ಆದರೆ ಆ ಕಂಪನಿ ನಿರ್ಮಾಣದಿಂದ ಹಿಂದಕ್ಕೆ ಸರಿದಿತ್ತು ಹಣದ ಅಭಾವದ ಕಾರಣ ಆ ಸಿನಿಮಾವನ್ನ ಅರ್ಧದಲ್ಲೇ ಕೈಬಿಡುವ ಪರಿಸ್ಥಿತಿ ಕಮಲ್ಗೆ ಬಂದಿತ್ತು ಹೀಗೆ ನಿಂತು ಹೋದ ಈ ಮರುದನಾಯಕಂ ಸಿನಿಮಾದ ಕುರಿತು ಕಮಲ್ ಆಗಾಗ ಮಾತನಾಡುತ್ತಲೇ ಇರುತ್ತಾರೆ ಹಣದ ಕೊರತೆಯಿಂದ ಪ್ರಾರಂಭಿಸಲು ಸಾಧ್ಯವಾಗಿಲ್ಲ ಅಂತ ಅನೇಕ ಬಾರಿ ಹೇಳಿದ್ದಿದೆ ಆದರೆ ಇದೀಗ ಈ ಸಿನಿಮಾದ ಉಳಿದ ಭಾಗಗಳ ಚಿತ್ರೀಕರಣ ನಡೆದು ರಿಲೀಸ್ ಆಗುವ ಆಶಾಕಿರಣ ಕಾಣುತ್ತಿದೆ ಹೌದು ಸೋನಿ ಈಗ ಕಮಲ್ ಜೊತೆ ಕೈಜೋಡಿಸಿದೆ ಕಮಲ್ ಹಾಸನ್ ತಮ್ಮ ಕನಸಿನ ಚಿತ್ರ ಮರುದನಾಯಕಂ ಬಜೆಟ್ ಮತ್ತು ಕಥಾಹಂದರವನ್ನ ಸೋನಿಗೆ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಕಂಪನಿ ಸಮಾಲೋಚನೆ ನಡೆಸಿದೆ ಒಂದು ವೇಳೆ ಸೋನಿ ಹಸಿರು ನಿಶಾನೆ ತೋರಿದ್ರೆ ಮರುದನಾಯಕಂ ಸಿನಿಮಾ ಮತ್ತೆ ಜೀವ ಪಡೆಯೋದು ಗ್ಯಾರಂಟಿ ಸೋನಿ ಜೊತೆ ಕಮಲ್ ಹಾಸನ್ನ ರಾಜ್ ಕಮಲ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್ ಸಹ ನಿರ್ಮಾಣದ ಹೊಣೆ ಹೊತ್ಕೊಂಡಿದ್ದು ಈಗಾಗಲೇ ಆರಂಭಿಕ ಕೆಲಸಗಳು ಕೂಡ ನಡೆಯುತ್ತಿದೆ ಅನ್ನುವ ಮಾಹಿತಿ ಇದೆ ಆದರೆ ಈ ಸಿನಿಮಾ ಶುರು ಮಾಡಿದಾಗ ಕಮಲ್ ವಯಸ್ಸು 42 ಈಗ 67 ಹೀಗಾಗಿ ಇಡೀ ಸಿನಿಮಾ ಹೊಸದಾಗಿ ಚಿತ್ರೀಕರಣ ಆಗುತ್ತಾ ಅಥವಾ ಹಳೆ ದೃಶ್ಯಗಳನ್ನೇ ಉಳಿಸಿಕೊಳ್ಳಲಾಗುತ್ತಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂದು ವಜೀದ್ ಖಾನ್ ಪಾತ್ರದಲ್ಲಿ ನಟಿಸಿದ್ದ ವಿಷ್ಣು ದಾದಾ ಈಗ ನಮ್ಮೊಂದಿಗಿಲ್ಲ
ಈ ಕಾರಣಕ್ಕೆ ವಿಷ್ಣುವರ್ಧನ್ ನಟಿಸಿದ ದೃಶ್ಯಗಳನ್ನೆಲ್ಲ ಉಳಿಸಿಕೊಂಡ್ರೆ ಸಾಹಸ ಸಿಂಹನನ್ನ ಮತ್ತೊಮ್ಮೆ ಬೆಳ್ಳಿತೆರೆ ಮೇಲೆ ಕಣ್ತುಂಬಿಕೊಳ್ಳುವ ಅವಕಾಶ ನಮ್ಮದಾಗಲಿದೆ ಹೀಗಾಗಿ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಈಗ ಹುಟ್ಟಿಕೊಂಡಿದೆ ಅಂದ ಹಾಗೆ ಈ ಚಿತ್ರಕ್ಕೆ ಸಂಬಂಧಿಸಿದ ಕೆಲವು ವಿಡಿಯೋ ಇಂಟರ್ನೆಟ್ ನಲ್ಲಿದೆ ನೀವು ನೋಡಬಹುದು ನಮ್ಮ ವಿಡಿಯೋ ಸ್ಟೋರಿ ಇಷ್ಟ ಆಗಿದ್ದಲ್ಲಿ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಮಾಡ್ತಿರಲ್ವಾ